ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್ ಗೈಸ್. ಇವತ್ತು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಎಸಿಎ ಫೋರ್ತ್ ಸೆಮಿಸ್ಟರ್ ಬಿಕಾಂ ಎನ್ಇಪಿ ಸಿಲೆಬಸ್ ಮತ್ತೆ ನಾನ್ ಎನ್ಇಪಿ ಸಿಲೆಬಸ್ ಎಲ್ಲರಿಗೂ ಆಗುತ್ತೆ, ಮೇಜರ್ಲಿ ಎನ್ಇಪಿ ಸಿಲೆಬಸ್ಗೆ. ಈಗ ನಾವು ಮಾಡ್ತಕ್ಕಂಥ ಕ್ವಶನ್ ಎನ್ಇಪಿ ಸಿಲೆಬಸ್ ಅಲ್ಲಿ 2020 ನಲ್ಲಿ ಕೇಳಿದ್ದ 2018 ನಲ್ಲಿ ಕೇಳಿದ್ದ 2016 ನಲ್ಲಿ ಕೇಳಿದ್ದ ಅಂದ್ರೆ 4 ವರ್ಷ ಇದೇ ಕ್ವಶನ್ ಇಯರ್ ಬಿಟ್ ಇಯರ್ ನೋಡಿ. 16 ನಲ್ಲಿ ಕೇಳಿದ್ದ, 17 ನಲ್ಲಿ ಕೇಳಿಲ್ಲ, 18 ನಲ್ಲಿ ಕೇಳಿದ್ದಾನೆ, 19 ನಲ್ಲಿಲ್ಲ, 20 ಇದೆ, ಮತ್ತೆ 21, 22 ಇರಲಿಲ್ಲ, 23 ನಲ್ಲಿ ಕೇಳಿದ. ಸೊ ಈ ಕ್ವಶನ್ ಯಾವ್ದಂತ ಕ್ವಶನ್ ಈಗ ನೋಡ. ಎ ಕಂಪನಿ ಹ್ಯಾಡ್ 10,006% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇ. These shares were due for redemption on 31st March 2019 at a premium of 10%. Carry out the redemption of the company, issue 2500 equity shares of 100 each at a premium of 7.5%. The company had a balance of 50,000 in security premium account and ₹9,75,000 in profit and loss account. ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದಾರೆ. ಈಗ ನಾನು ನಿಮಗೆ ಹೇಳ್ತಕ್ಕಂಥದ್ದು ಒಂದು ಸ್ಕೀಮ್ ಇದೆ. ಏನಿದೆ ಸ್ಕೀಮ್ ಅಂತ ಹೇಳ್ತೀನಿ. ಇದು 2023, 20, 18, 16 ನಾಲ್ಕು ವರ್ಷದಲ್ಲೂ ಕೇಳಿರ್ತಕ್ಕಂಥ ಕ್ವಶನ್. ಕರೆಕ್ಟ್. ಏನ್ ಮಾಡಬೇಕು? ಫಸ್ಟ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್. ಫಸ್ಟ್ ನಾವು 2 ಪಾಯಿಂಟ್ ಹಾಕೋಣ. ಮೊದಲನೇದು ಟುವರ್ಡ್ಸ್ ಕ್ಯಾಪಿಟಲ್. ಏನಿದು? ಟುವರ್ಡ್ಸ್ ಕ್ಯಾಪಿಟಲ್. ಎರಡನೇದು ಟುವರ್ಡ್ಸ್ ರಿಡೆಂಪ್ಷನ್ ಪ್ರೀಮಿಯಂ. ಅಂದ್ರೆ ನಾವು ರಿಡೆಂಪ್ಷನ್ ಮಾಡಬೇಕಾದ್ರೆ ಪ್ರಿಫರೆನ್ಸಿಯಸ್ ನ ಅವ್ರಿಗೆ ಏನಾದರೂ ಪ್ರೀಮಿಯಂ ಅಲ್ಲಿ ಕೊಡ್ತಾ ಇದ್ದೀವಿ. ನಮಗೆ ಟುವರ್ಡ್ಸ್ ಕ್ಯಾಪಿಟಲ್ ಕೊಡಬೇಕಂದ್ರೆ ನಮ್ಮ ಹತ್ರ ಎರಡೇ ಚಾನ್ಸಸ್ ಇರೋದು. ಕರೆಕ್ಟಾ? ಒಂದು ಫ್ರೆಶ್ ಇಶ್ಯೂ ಮಾಡ್ತಕ್ಕಂಥದ್ದು, ಎರಡನೇದು ಡಿವೈಸಬಲ್ ಪ್ರಾಫಿಟ್ಸ್ ಅಲ್ಲಿ ಮಾಡ್ತಕ್ಕಂಥದ್ದು. ಕರೆಕ್ಟ್ ಏನಪ್ಪ? ಹಾಗೆ ಪ್ರೀಮಿಯಂ ಮಾಡಬೇಕಾದ್ರೆ ನಮ್ಮ ಹತ್ರ ಯಾವ್ದಾದ್ರು ಸೆಕ್ಯೂರಿಟಿ ಪ್ರೀಮಿಯಂ ಇದೆಯಾ, ಓಲ್ಡ್ ಅಥವಾ ನ್ಯೂ ಏನಾದರೂ ಇದೆಯಾ? ಸಾಲದೆ ಬಂದ್ರೆ ಡಿವೈಸಿಬಲ್ ಪ್ರಾಫಿಟ್ಸ್ ಅಲ್ಲಿ ಮಾಡ್ಬೇಕು. ಕರೆಕ್ಟ್ ಏನಪ್ಪ? ಸಿ, ಈ ತರ ಮಾಡ್ಕೊಂಡ್ಬಿಟ್ರೆ ಒಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ. ನೋಡಿ, ಟುವರ್ಡ್ಸ್ ಕ್ಯಾಪಿಟಲ್ ಕೊಡ್ಬೇಕಾದ್ರೆ ಒಟ್ಟು ನಮ್ಮ ಹತ್ರ 10,000 ಪ್ರಿಫರೆನ್ಸ್ ಶೇರ್ಸ್, 100 ರೂಪಾಯಿ ಪ್ರಕಾರ 10,00,000 ರೂಪಾಯಿ ಕೊಡ್ಬೇಕು. ಕರೆಕ್ಟ್ ಏನಪ್ಪ? ಸಾರಿ, ನಾನು ಇಲ್ಲಿ ಬರೀತೀನಿ. ಟುವರ್ಡ್ಸ್ ಕ್ಯಾಪಿಟಲ್ ಎಷ್ಟಿದೆ? 10,00,000 ರೂಪಾಯಿ ಇದೆ. ಕರೆಕ್ಟ್ ಏನಪ್ಪ? ಈ 10,00,000 ರೂಪಾಯಿನ ನಾವು ಫ್ರೆಶ್ ಇಶ್ಯೂಗೆ ಎಷ್ಟು ಮಾಡಬೇಕು, ಡಿವೈಸಬಲ್ ಪ್ರಾಫಿಟ್ಸ್ ಎಷ್ಟು ಮಾಡಬೇಕು? ಫ್ರೆಶ್ ಇಶ್ಯೂ ನೋಡಿದ್ರೆ ದಿ ಕ್ಯಾರಿ ಔಟ್ ರಿಡೆಂಪ್ಷನ್ ಕಂಪನಿ ಇಶ್ಯೂ 2500 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಅಂತ ಹೇಳ್ತಾರೆ. ಹಾಗಾದ್ರೆ ಫ್ರೆಶ್ ಇಶ್ಯೂ 2500 × 100 ಅಂತ ಹೇಳಿದ್ರೆ ಒಟ್ಟು ಎಷ್ಟಾಯ್ತಪ್ಪ ಅಂದ್ರೆ 2,50,000 ರೂಪೀಸ್ ಆಯ್ತು. ಕರೆಕ್ಟ್. ಹಾಗೆ ನಮ್ಗೆ ಸೆಕ್ಯೂರಿಟಿ ಪ್ರೀಮಿಯಂ, ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಪ್ರಾಬ್ಲಮ್ ಓದಿದ್ರೆ ನಮ್ಮ ಹತ್ರ ಎಷ್ಟಿದೆ ಅಂತಪ್ಪ ಅಂದ್ರೆ 50,000 ರೂಪಾಯಿ ಇದೆಯಂತೆ. ಈಗ ಈ 10,00,000 ರೂಪಾಯಿಗೆ ನಾವು ಪ್ರೀಮಿಯಂ, ಟುವರ್ಡ್ಸ್ ಪ್ರೀಮಿಯಂ ಕೊಡ್ಬೇಕಾದ್ರೆ ಟುವರ್ಡ್ಸ್ ಕ್ಯಾಪಿಟಲ್ 10 ಲ್ಯಾಕ್ಸ್ ಕೊಡಬೇಕು. 10 ಲ್ಯಾಕ್ಸ್ ಮೇಲೆ 10% ಪ್ರೀಮಿಯಂ ಅಲ್ಲಿ ಅಂತ ಹೇಳ್ತಾ ಇದ್ದೇನೆ. 10% ಪ್ರೀಮಿಯಂ ಅಂದ್ರೆ ಎಷ್ಟು ಕೊಡ್ಬೇಕು? 1,00,000 ಕೊಡ್ಬೇಕು. ಕರೆಕ್ಟ್. ಈಗ 10,00,000 ಗೆ 2,50,000 ರೂಪಾಯಿ ಅಷ್ಟು ಫ್ರೆಶ್ ಇಶ್ಯೂ ಮಾಡ್ಕೊಂಡಿದ್ದೀವಿ. ನಮಗೆ ಡಿವೈಸಬಲ್ ಪ್ರಾಫಿಟ್ಸ್ ಇನ್ ಎಷ್ಟು ಬೇಕಾಗುತ್ತೆ? 7,50,000 ರೂಪೀಸ್ ಬೇಕಾಗುತ್ತೆ. ಮ್ಯಾಚಿಂಗ್ ಅಮೌಂಟ್ ನೋಡ್ಬೇಕಾಗುತ್ತೆ. ನೋಡಿ, 10,00,000 ರೆಡೀಮ್ ಮಾಡಬೇಕು, ಅದರಲ್ಲಿ ಫ್ರೆಶ್ ಇಶ್ಯೂ ಮಾಡಿರೋದು 2,50,000 ರೂಪಾಯಿಗೆ, ಹೌದಾ? ಇನ್ನು ಎಷ್ಟು ಬೇಕಾಗುತ್ತೆ? 7,50,000 ರೂಪಾಯಿ ಬೇಕಾಗುತ್ತೆ. ಈ 7,50,000 ರೂಪಾಯಿ ನಮ್ಮ ಹತ್ರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 9,75,000 ಇದೆ ಅಂತ ಅವನೇ ಹೇಳ್ತಾ ಇದ್ದ.
ಕರೆಕ್ಟ್ ಏನಪ್ಪ, 9,70,000 7.5 lakh ತೆಗೆದಾಕಿದ್ರೆ ಇನ್ನೂ 2,25,000 ರೂಪಾಯಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಂಪನಿನಲ್ಲೇ ಇರುತ್ತೆ. ಕರೆಕ್ಟಾ? ಎಸ್ ಅಲ್ವ? ಹಾಗಾದ್ರೆ ಈಗ ಸೆಕ್ಯೂರಿಟಿ ಪ್ರೀಮಿಯಂ ಓಲ್ಡ್ 50,000 ಇದೆ, ಈಗ ನ್ಯೂ ಎಷ್ಟಿದೆ ಅಂತ ನೋಡೋಣ. ನ್ಯೂ ಎಷ್ಟಿದೆ ಅಂತ ಹೇಳಿದ್ರೆ ಈ 2.5 lakh ರೂಪಾಯಿಗೆ ಎಷ್ಟು ಪರ್ಸೆಂಟ್ ಅಪ್ಪ ನಾವು ಕೊಡ್ತಾ ಇರೋದು ಪ್ರೀಮಿಯಂ ಮಾಡ್ತಾ ಇರೋದು ಅಂದ್ರೆ 7.5%. 7.5% ಎಷ್ಟು ಬರುತ್ತೆ ಹೇಳಿ? 18,750 ರುಪೀಸ್ ಬೇಕಾಗುತ್ತೆ ಇರುತ್ತೆ, ಹೌದಾ? ಹಾಗಾದ್ರೆ ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ 18,750, ಇವೆರಡು ಟೋಟಲ್ ಮಾಡಿದ್ರು ನಮ್ಗೆ 68,750 ಬರುತ್ತೆ. ನಮಗೆ ಪ್ರೀಮಿಯಂ ಬೇಕಾದ್ರೆ, ಪ್ರೀಮಿಯಂ ಅಲ್ಲಿ ಕೊಡಬೇಕಾದ್ರೆ ಎಷ್ಟು ಬೇಕು? 1 lakh ಬೇಕು. ಆದ್ರೆ ಅವೈಲಬಿಲಿಟಿ ಇರೋದು ಎಷ್ಟು? 68,750. ಹಾಗಾದ್ರೆ ಇನ್ನು ಉಳಿದಿದ್ದ 31,250 ರುಪೀಸ್ ನ ಡಿವೈಸಬಲ್ ಪ್ರಾಫಿಟ್ಸ್ ಅಲ್ಲಿ ಯೂಸ್ ಮಾಡ್ಕೋಣ. ಯಾಕೆ ಅಂದ್ರೆ ನಮ್ಮ ಹತ್ರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ ಎಷ್ಟಿದೆ, 9,75,000. ಇದರಲ್ಲಿ 7.5 lakh ರೂಪಾಯಿ ಯೂಸ್ ಮಾಡ್ಕೊಂಡಿದ್ದೀವಿ. ಇನ್ನು ಎಷ್ಟಿದೆ? 2,25,000 ಇದೆ. 2,25,000 ಅಲ್ಲಿ 31,250 ರೂಪಾಯಿ ರಿಡೆಂಪ್ಷನ್ ಪ್ರೀಮಿಯಂಗೆ ಈಸಿಯಾಗಿ ನಾವೇನ್ ಮಾಡಬಹುದು? ಕೊಡಬಹುದು. ಕರೆಕ್ಟಾ ಇಲ್ವಾ? ಸೊ ಈ ಟ್ಯಾಬ್ಯುಲರ್ ಫಾರ್ಮ್ ನ ನೀವು ಈಸಿಯಾಗಿ ಕಲ್ತ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಜರ್ನಲ್ ಎಂಟ್ರಿ ಮಾಡತಕ್ಕಂಥದ್ದು ಬಹಳ ಬಹಳ ಸುಲಭ. ಅರ್ಥ ಆಯ್ತಾ? ಈಗ ನಾವು ಜರ್ನಲ್ ಎಂಟ್ರೀಸ್ ಬರೋಣ. ಜರ್ನಲ್ ಎಂಟ್ರೀಸ್, ಈ ಜರ್ನಲ್ ಎಂಟ್ರೀಸ್ ಅಲ್ಲಿ ಮೊದಲನೇದು ಡೇಟು, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ ಅಥವಾ ಜರ್ನಲ್ ಫೋಲಿಯೋ, ಡೆಬಿಟ್ಟು ಮತ್ತೆ ಕ್ರೆಡಿಟ್, ಇಷ್ಟೇನಪ್ಪ ಇಷ್ಟು ಬರುತ್ತೆ. ಈಗ ಏನೇನ್ ಮಾಡಬೇಕು? ಫಸ್ಟ್ ಜರ್ನಲ್ ಎಂಟ್ರಿ ಏನ್ ಕಾಣಿಸುತ್ತೆ, ಎರಡನೇದು ಹೆಂಗಿರುತ್ತೆ? ಫಸ್ಟ್ ಜರ್ನಲ್ ಎಂಟ್ರಿ ನಮಗೆ 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಎಷ್ಟು? 10 lakh. ಕರೆಕ್ಟ್ ಏನಪ್ಪ? ಹಾಗೆ ರಿಡೆಂಪ್ಷನ್ ಪ್ರೀಮಿಯಂ ಅಥವಾ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಡೆಬಿಟ್ 1 lakh. ಕರೆಕ್ಟಾ? ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 11 lakh. ಕರೆಕ್ಟ್ ಏನಪ್ಪ? ಇದಕ್ಕೆ ಡೈರೆಕ್ಷನ್ ಏನಂತ ಬರೀತೀವಿ ಅಂದ್ರೆ, ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್ ಟು ಏನದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಅರ್ಥ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಒಟ್ಟು 11 lakh ಕೊಡಬೇಕು. ಎರಡನೇ ಜರ್ನಲ್ ಎಂಟ್ರಿ ಏನಪ್ಪ ಅಂದ್ರೆ, ಫ್ರೆಶ್ ಆಗಿ ಇಶ್ಯೂ ಮಾಡ್ತಾ ಇದ್ವಿ ಶೇರ್ಸ್ ನ, ಎಷ್ಟು ದುಡ್ಡು ಬರ್ತಾ ಇದೆ? 2.5 lakh ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರ್ತಾ ಇದೆ, 18,750 ಪ್ರೀಮಿಯಂ ಬರ್ತಾ ಇದೆ, ಟೋಟಲ್ 2,68,750 ಬರ್ತಾ ಇದೆ. ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ 2,68,750 ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 2,50,000 ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ 18,750 ಬೀಯಿಂಗ್ ಫ್ರೆಶ್ ಇಶ್ಯೂ ಮೇಡ್ ವಿತ್ ಪ್ರೀಮಿಯಂ. ಅರ್ಥ ಆಯ್ತಾ ಇದ್ದು? ಈಗ ಎರಡು ಜರ್ನಲ್ ಎಂಟ್ರಿ ಮುಗೀತು. ಮೂರನೇ ಜರ್ನಲ್ ಎಂಟ್ರಿ ಡಿವೈಸಬಲ್ ಪ್ರಾಫಿಟ್ಸ್ ಇಂದ ನಾವೇನ್ ಮಾಡ್ತಾ ಇದೀವಿ, ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಎಲ್ಲಿಗೆ? ಸಿಆರ್ಆರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ಏನಂತ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್ 7,50,000 ಬೀಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಟು ವೇರ್? ಸಿಆರ್ಆರ್ ಅಕೌಂಟ್. ಕ್ಲಿಯರಾ? ಮೂರು ಎಂಟ್ರಿ ಆಗೋಯ್ತು. ನಾಲ್ಕನೇ ಜರ್ನಲ್ ಎಂಟ್ರಿ
ಸೆಕ್ಯೂರಿಟಿ ಪ್ರೀಮಿಯಂ ರಿಡೆಂಪ್ಷನ್ ಪ್ರೀಮಿಯಂ ಅನ್ನ ನಾವು ಏನ್ ಮಾಡ್ತಾ ಇದೀವಿ, ಏನೇನಿಂದ ಯೂಸ್ ಮಾಡ್ತಾ ಇದೀವಿ, ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಇಂದ ಯೂಸ್ ಮಾಡ್ತಾ ಇದೀವಿ, ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ ಇಂದ ಸಾಲದೆ ಬಂದಿದ್ದಕ್ಕೆ ಡಿವೈಸಬಲ್ ಪ್ರಾಫಿಟ್ಸ್ ಇಂದ ಮಾಡಿದ್ವಿ. ಹಾಗಾದ್ರೆ ಇಲ್ಲಿ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಗೆ 50,000, ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ 18,750, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ 31,250 ಟು, ನೋಡಿ ಇಲ್ಲಿ ಡೆಬಿಟ್ ಇರೋ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಈಗ ಏನಾಗ್ತಾ ಇದೆ, ಕ್ರೆಡಿಟ್ ಆಗ್ತಾ ಇದೆ. ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ 1,00,000 rupees being redemption premium, redemption premium adjusted. ಓಕೆನಾ? ಈಗ ಲಾಸ್ಟ್ ಜರ್ನಲ್ ಎಂಟ್ರಿ, 5 marks ಗೆ 5 journal entry. ಲಾಸ್ಟ್ ಜರ್ನಲ್ ಎಂಟ್ರಿ ಏನಪ್ಪ ಅಂತಂದ್ರೆ ಇಲ್ಲಿ ಎಷ್ಟು ಅಮೌಂಟ್ ಕೊಡಬೇಕು, 11 lakhs. ಯಾರು ಕೊಡಬೇಕು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 11 lakhs. ಸರಿತೇನಪ್ಪ? ಇದಕ್ಕೆ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಸೆಟಲ್ ಸೆಟಲ್ ಮಾಡಿ ನೋಡಿ. ಇದಕ್ಕೆ ಎಷ್ಟು ಮಾರ್ಕ್ಸ್ ಅಪ್ಪ? 5 marks. ನಮಗೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೆ ವಿ ವಿಲ್ ಗೋಯಿಂಗ್ ಟು ಲೂಸ್ 2 to 3 marks. ಈ ಜರ್ನಲ್ ಎಂಟ್ರಿ ತಪ್ಸ್ಕೊಂಡ್ವಿ ಅಂತ ನೋಡಿ, 2-3 marks ಹೊರಟೋಗುತ್ತೆ. ಯಾಕೆ ಅಂದ್ರೆ ಮೇಜರ್ ಅಡ್ಜಸ್ಟ್ಮೆಂಟ್ ಜರ್ನಲ್ ಎಂಟ್ರಿ ಇದು. ಯಾಕೆಂದ್ರೆ 1 lakh ರಿಡೆಂಪ್ಷನ್ ಪ್ರೀಮಿಯಂ ಬೇಕು, ನಮ್ಮ ಹತ್ರ ಅವೈಲಬಲ್ ಇರುವಂತ ಓಲ್ಡ್ ಬಂದು 50,000, ನ್ಯೂ ಬಂದು ಬರೀ 18,750. ಇನ್ನು ಉಳಿದಿರೋದು ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿವೈಸಬಲ್ ಪ್ರಾಫಿಟ್ಸ್ ಇಂದ ಯೂಸ್ ಮಾಡಬಹುದು. ಸೊ ಇದನ್ನ ಮಾಡ್ಕೊಳ್ಳೋದ್ರಿಂದ ಜರ್ನಲ್ ಎಂಟ್ರಿ ತುಂಬಾ ಈಸಿಯಾಗಿ ವರ್ಕ್ಔಟ್ ಆಗುತ್ತೆ. ಈವನ್ ಫಾರ್ 12 marks ಕೂಡ ತುಂಬಾ ಯೂಸ್ ಆಗುತ್ತೆ. ಅರ್ಥ ಆಯ್ತಾ ಇದು? ಬರ್ಕೊಡಿ.